ವೀಕ್ಷಕರೇ ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಗುಬ್ಬಿ ತಾಲೂಕಿನ ಕಸಬಾ ಹೋಪ್ಳಿಯ ಸರ್ವೇಗಾರನ ಪಾಳ್ಯ ಗ್ರಾಮದ ಮಾಜಿ ಸಚಿವ ಹಾಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಲಾಯಿತು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀನಿವಾಸ್ ನಂತರ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 4 ಬಾರಿ ವಿಜಯ ಸಾಧಿಸಿರುವ ಮೂಲಕ ಜನನಾಯಕರಾಗಿದ್ದಾರೆ. ನೀರುಗಂಟಿಯಾಗಿ ರೈತ ನಾಯಕನಾಗಿ ಯುವಕರ ಕಣ್ಮಣಿಯಾಗಿ ದೀನ ದಲಿತರ ಆಶಾ ಕಿರಣವಾಗಿ ಕಾಣುತ್ತಿದ್ದಾರೆ. ಸಣ್ಣ ಕೈಗಾರಿಕಾ ಹಾಗೂ ಶಿಕ್ಷಣ ಮಂತ್ರಿಯಾಗಿ ಕೂಡ ಕೆಲಸ ನಿರ್ವಹಣೆ ಮಾಡಿರುವ ಶಾಸಕ ಎಸ್ಆರ್ ಶ್ರೀನಿವಾಸ್ ಬಹುತೇಕ ಜನರ ಬಾಯಲ್ಲಿ ವಾಸನ ಎಂದೇ ಬಿಂಬಿತರಾಗಿದ್ದಾರೆ. ನಾಲ್ಕು ಬಾರಿ ಸತತವಾಗಿ ಗೆಲ್ಲುವುದು ಸುಲಭದ ಮಾತಲ್ಲ. ಆದರೆ ಸಾಮಾನ್ಯ ಸರಳ ವ್ಯಕ್ತಿಯಾಗಿರುವ ಶ್ರೀನಿವಾಸ್ ಸದಾಕಾಲ ಜನರಿಗೆ ಸಿಗುವಂತಹ ವ್ಯಕ್ತಿಯಾಗಿರುವುದರಿಂದ ಜನರು ಸಾಕಷ್ಟು ಪ್ರೀತಿಸುತ್ತಾರೆ. ಎಸ್ಆರ್ ಶ್ರೀನಿವಾಸ್ 60ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಕಾರ್ಯಕರ್ತರು ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅವರ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಹಾಗೂ ಕಳ್ಳಿಪಾಳ್ಯದಿಂದ ಗುಬ್ಬಿ ಪಟ್ಟಣದವರೆಗೆ ಬೈಕ್ ಜಾಥಾ ಮೂಲಕ ಆಗಮಿಸಿ ಮಣ್ಣಮ್ಮ ದೇವಾಲಯ ಹಾಗೂ ಗುಬ್ಬಿಯ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಸಿದ್ಧರಾಗಿದ್ದಾರೆ. ಪಟ್ಟಣದ ತುಂಬೆಲ್ಲ ಶಾಸಕರ ಹಾಗೂ ಅವರ ಕಾರ್ಯಕರ್ತರ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಈ ನಡುವೆ ತಾಲೂಕಿನ ಹಲವು ಭಾಗಗಳಲ್ಲಿ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು 60ನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಎಸ್ಆರ್ ಶ್ರೀನಿವಾಸ್ ಅವರು ವಾಸಣ್ಣ ಅಂತ ಕರೀತಾ ಇದ್ದೀವಿ. ಇವತ್ತು 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಚರಿಸ್ಕೊಂತಾ ಇದ್ದಾರೆ. ನಮ್ಮ ಕ್ಷೇತ್ರದ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಅವರಿಗೆ ಏನು ಇವತ್ತು ಜನ್ಮದಿನದ ಶುಭಾಶಯನ ಕೋರ್ತಾ ಇದ್ದಾರೆ. ಅಭಿವೃದ್ಧಿ ಅಧಿಕಾರ ಅಂತ ಹೇಳಿ ಅವರ ಪ್ರೀತಿ ಗಳಿಸಿರೋದ್ರಿಂದ ಇವತ್ತು ನಮ್ಮ ಕ್ಷೇತ್ರದ ಜನ ಇಷ್ಟೊಂದು ಪ್ರೀತಿ ಪಟ್ಟು ಅವರಿಗೆ ಆಶೀರ್ವಾದ ಮಾಡಕ ಬಂದಿದ್ದಾರೆ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ನಮ್ಮ ರಾಜಕೀಯ ಗುರುಗಳಾದ ವಾಸಣ್ಣನವರಿಗೆ ಮತ್ತೊಮ್ಮೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಎಲ್ಲ ಹಿರಿಯರ ಸಹಕಾರ ಆಶೀರ್ವಾದ ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿ ಕಚೇರಿ ಮುಂಭಾಗದಲ್ಲಿ ಏನು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರೆ ಅವರ ಹುಟ್ಟಿದಪ್ಪದ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಪ್ರಸನ್ನ ಅಮೋಕ್ ಟಿವಿ ದೊಡ್ಡಗುಣಿ. ಅಭಿಮಾನಿಗಳ ಹಾಗೂ ಕಾರ್ಯಕರ್ತರ ಪ್ರೀತಿಗೆ ನಾನಿಂದು ಚಿರಋಣಿಯಾಗುತ್ತೇನೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಶಾಸಕರ ಕಚೇರಿ ಮುಂಭಾಗದಲ್ಲಿ ಕಾರ್ಯಕರ್ತರು ಏರ್ಪಡಿಸಿದ್ದ ರಕ್ತದಾನ ಶಿಬಿರ ಹಾಗೂ ಹುಟ್ಟುಹಬ್ಬದ ಆಚರಣೆಯಲ್ಲಿ ಮಾತನಾಡಿದ ಅವರು, ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಜನರ ಜೊತೆಗೆ ಸದಾಕಾಲ ಇರಬೇಕು ಎಂಬುದು ನನ್ನ ಆಶಯ ಮತ್ತು ಅವರ ಸೇವೆ ಮಾಡುವುದು ನನ್ನ ಗುರಿಯಾಗಿದೆ. ನನ್ನ ಕಾರ್ಯಕರ್ತರು ಇಂದು ಬೃಹತ್ ಪಟ್ಟಣದಲ್ಲಿ ಬೈಕ್ ಜಾಥಾ ಮಾಡುವ ಮೂಲಕ ಪ್ರತಿ ಹಳ್ಳಿಯಲ್ಲಿ ಗೌರವಿಸುತ್ತಿದ್ದಾರೆ. ನಾನು ಒಮ್ಮೆ ನನ್ನ ಕಾರ್ಯಕರ್ತರನ್ನು ಕರೆದರೆ ಪ್ರತಿ ಗ್ರಾಮ ಪಂಚಾಯಿತಿಯಿಂದ 5000ಕ್ಕೂ ಹೆಚ್ಚು ಜನ ಬಂದು ಸೇರುತ್ತಾರೆ. ಮುಂದಿನ ದಿನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಸೇರಿಸಿಯೇ ಕಾರ್ಯಕ್ರಮವನ್ನು ಮಾಡುವಂತಹ ಯೋಜನೆ ಇದೆ. ಅಲ್ಲಿಯವರೆಗೂ ನಾನು ಜನ ಮಧ್ಯದಲ್ಲಿ ಇದ್ದುಕೊಂಡು ಅವರ ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಮಾಡುತ್ತೇನೆ ಎಂದರು. ಗೊತ್ತಿಲ್ಲ, ನಾನು ಕರೆದಿಲ್ಲ. ಇವತ್ತಿನ ಕಾರ್ಯಕ್ರಮ ಏನೇನಿದೆಯೋ ಏನೇನು ಮಾಡಿರೋ ಎಲ್ಲ ನಾನು ಕರೆದಿರ್ತಕ್ಕಂಥದ್ದಲ್ಲ. ನಾನು ಇವತ್ತು ಆ್ಯಕ್ಚುಲಿ ದೊಡ್ಡಗುಣಿ ಪಂಚಾಯಿತಿ ಒಳಗೆ ಮತ್ತು ಕೊಡ್ಲಿ ಪಂಚಾಯಿತಿ ಒಳಗೆ 500 ಕುಡಿನೀರಿನ ಘಟಕಗಳನ್ನ ಪ್ರಾರಂಭ ಮಾಡಬೇಕಾಯಿತು. ಆ ಕಾರ್ಯಕ್ರಮ ಇಟ್ಕೊಂಡಿದ್ದೆ, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ನನಗೆ ಬೆಳಗ್ಗೆನೇ ನನಗೆ ಒಟ್ಟಲ್ಲೇ ರೀತಿ ಸುಗುರಾಗಿತ್ತು. ಎಲ್ಲ ಅಭಿಮಾನದಿಂದ ಬಂದರೆ ಅವರ ಅಭಿಮಾನಕ್ಕೆ ನಾನು ಆಭಾರಿಯಾಗಿರ್ತೀನಿ. ಯಾವತ್ತೂ ಕೂಡ ಅವರು ಅಭಿಮಾನಿಸಿರ್ತಕ್ಕಂಥ ಅಭಿಮಾನಕ್ಕೆ ಚಿಗಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೂ ಮುನ್ನವೇ ಕಳ್ಳಿಪಾಳ್ಯ ಗ್ರಾಮದಿಂದ ಮಣ್ಣಮ್ಮ ದೇವಿ ದೇವಾಲಯ, ಗುಬ್ಬಿ ಚನ್ನಬಸವೇಶ್ವರ ದೇವಾಲಯ ಹಾಗೂ ನಗರದ ದ್ವಿಚಕ್ರ ವಾಹನದಲ್ಲಿ ಜಾಥಾ ಮಾಡುವ ಮೂಲಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಜೈಕಾರ ಕೂಗುತ್ತಾ ಅವರ ಕಾರ್ಯಕರ್ತರು ಹಲವು ಭಾಗದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಮಹಾಲಕ್ಷ್ಮಿ ಲೋಕೇಶ್ ಬಾಬು, ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಇತರರು ಹಾಜರಿದ್ದರು. ಪ್ರಸನ್ನ ಅಮೋಕ್ ಟಿವಿ ಗುಬ್ಬಿ.
ಪಾವಗಡ ತಾಲೂಕಿನಲ್ಲಿ ಏಕಾದಶಿ ಅಂಗವಾಗಿ ಪಟ್ಟಣಕ್ಕೆ ಸಮೀಪವಿರುವ ಕಡಮಲಕುಂಟೆ ಶ್ರೀ ಓಬಳ ನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಸಾಂಪ್ರದಾಯಿಕ ಆಚರಣೆಯಂತೆ ಎರಡು ದಿನಗಳ ಕಾಲ ಉಪವಾಸವಿದ್ದ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. ರೈತರು ತಮ್ಮ ಜಮೀನುಗಳಲ್ಲಿ ಬಿತ್ತನೆ ಕಾರ್ಯ ಮಾಡುವ ಮುನ್ನ ಬಿತ್ತನೆ ಬೀಜಗಳನ್ನು ದೇವರಿಗೆ ಸಮರ್ಪಿಸಿ ಆಶೀರ್ವಾದ ಪಡೆಯುವ ಪ್ರತೀತಿ ಇದ್ದು ನೂರಾರು ರೈತರು ತಮ್ಮ ನಂಬಿಕೆಯ ಹರಕೆಗಳನ್ನು ತೀರಿಸಿಕೊಂಡರು. ಸೋಮವಾರ ಬೆಳಗಿನಿಂದಲೇ ಸ್ವಾಮಿಗೆ ವಿಶೇಷ ಪೂಜೆ ಅಭಿಷೇಕಗಳನ್ನು ನೆರವೇರಿಸಿದ ಅರ್ಚಕರು ನರಸಿಂಹಸ್ವಾಮಿಯನ್ನು ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು. ಸಾಂಪ್ರದಾಯಿಕವಾಗಿ 20 ಕುಟುಂಬಸ್ಥರು ನಡೆಸಿಕೊಟ್ಟ ಗೊರವಯ್ಯನವರು ಹಾಲು ಕುಡಿಯುವುದು, ಸಂತಾನ ಭಾಗ್ಯ ನೀಡುವ ಸ್ವಾಮಿಗೆ ವಿಶೇಷವಾಗಿ ದೇವಸ್ಥಾನದ ಸುತ್ತ ತೆಂಗಿನಕಾಯಿ ಒಡೆಯುವುದು, ಕುರಿ ಮೇಕೆ ದನ ಕರುಗಳಿಗೆ ರೋಗ ಬಾರದಿರಲು ದೇವಸ್ಥಾನದ ಪ್ರದಕ್ಷಿಣೆ ಮಾಡಿಸುವುದು ಸೇರಿದಂತೆ ಹಲವು ಬಗೆಯ ಸಾಂಪ್ರದಾಯಿಕ ಹರಕೆಗಳನ್ನು ತೀರಿಸಲಾಯಿತು. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಭಕ್ತರಿಗೆ ದೇವಸ್ಥಾನದಿಂದ ತೀರ್ಥ ಪ್ರಸಾದ ಅನ್ನದಾಸೋಹಗಳನ್ನು ಏರ್ಪಡಿಸಲಾಗಿತ್ತು. ಕುಡಿಯುವ ನೀರು ಸೇರಿದಂತೆ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಿಮ್ಮ ಹೆಸರು? ಏನು ವಿಶೇಷ? ಏಕಾದಶಿ ಹಬ್ಬ ವರ್ಷ ವರ್ಷ ಮಾಡ್ತೀರಾ? ಎಲ್ಲಿಂದ ಜನ ಬರ್ತಾರೆ? ಈ ರೀತಿ ಮಾಡೋದ್ರಿಂದ ವರ್ಷ ವರ್ಷ ಸೋಮವಾರ ಮಾಡ್ತೀರಾ? ಇಲ್ಲ, ಯಾವಾಗ ಡೇಟ್ ಬರ್ತಾ ಅವಾಗ ಮಾಡ್ತೀವಿ. ತಮ್ಮದು ಯಾವರು? ಇಲ್ಲ, ಕಡಿಮೆ. ನಾವೆಲ್ಲ ಪುರುಜ. ಎಷ್ಟು ಜನ ಇರ್ತಾರಲ್ಲ? ನಾವು 24 ಕುಟುಂಬ ಇದೆ. ಸಾವಿರ ಹಾಕೊಂಡಿದ್ವಿ ಕುಟುಂಬಕ್ಕೆ. ಓಕೆ, ನಾವೇ ಹಬ್ಬ ಮಾಡೋದು. ಹಬ್ಬ ಮಾಡೋದು. ಎಷ್ಟು ವರ್ಷದಿಂದ ಮಾಡ್ತೀರಾ? ಸುಮಾರು ತಾತಯಿಂದ 100 ವರ್ಷ ಮೇಲೆ ಆಗಿದೆ. 100 ವರ್ಷ ಮೇಲೆ ಆಗಿದೆ. ಇನ್ನು ಈ ವೇಳೆ ಶ್ರೀ ಓಬಳ ನರಸಿಂಹಸ್ವಾಮಿ ದೇವಸ್ಥಾನ ಸಮಿತಿಯ ಹನುಮಂತರಾಯಪ್ಪ, ಎನ್ ಚಂಚಲಪ್ಪ, ಓಬಳೇಶಪ್ಪ, ಹೆಚ್ ಮಾರುತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ವಿದ್ಯಾರ್ಥಿಗಳು ತಮ್ಮ ಗಮನವನ್ನು ಕೇಂದ್ರೀಕರಿಸಿ ಅಧ್ಯಯನ ಕೈಗೊಂಡು ಸಮಾಜದ ಅತ್ಯುನ್ನತ ಪ್ರಜೆಗಳಾಗಿ ಬದಲಾಗಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಂ ರಾಮಕೃಷ್ಣ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಪಟ್ಟಣದ ಸಿದ್ದಲಿಂಗೇಶ್ವರ ಸಮುದಾಯ ಭವನದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಜ್ಞಾನ ಸಂಗಮ ಪದವಿ ಪೂರ್ವ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು, ಶಿಕ್ಷಕರ ಶ್ರಮ, ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಪೋಷಕರ ಪ್ರೋತ್ಸಾಹ ಒಬ್ಬ ವಿದ್ಯಾರ್ಥಿಯನ್ನ ಎಲ್ಲರಿಗಿಂತ ಎತ್ತರದಲ್ಲಿ ನಿಲ್ಲುವಂತೆ ಮಾಡುತ್ತದೆ. ಸರ್ಕಾರ ಅಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿರುವ ಹಿನ್ನೆಲೆ ಪದವಿ ಕಾಲೇಜುಗಳಿಗೆ ದಾಖಲಾತಿ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎಂದರು. ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಇಲಾಖೆಯ ವತಿಯಿಂದ ಉಚಿತವಾದಂಥ ಲ್ಯಾಪ್ಟಾಪನ್ನು ಪ್ರೋತ್ಸಾಹವಾಗಿ ನೀಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ನಾವು ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜು ನೆಲಮಂಗಲದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ಪ್ರಾಂಶುಪಾಲರುಗಳ ಸಮ್ಮುಖದಲ್ಲಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ನಿಜವಾಗಲೂ ಸಹ ಮುಂದೆ ಇಂದಿನ ಈ ಬರ್ತಾ ಇರೋಂಥ ಪ್ರಸ್ತುತ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಕಾರ್ಯಕ್ರಮ ಪ್ರೋತ್ಸಾಹ ಆಗಲಿ. ಈ ವಿದ್ಯಾರ್ಥಿಗಳು ಸಹ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ರೀತಿಯಾದಂಥ ಸಭೆ ಸಮಾರಂಭ ಭಾಗವಹಿಸಿ ಪ್ರೋತ್ಸಾಹ ಧನವನ್ನು ಪಡೆದು ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಕೀರ್ತಿ ತರಲಿ ಅಂತ ಆಶಿಸ್ತೇನೆ. ಖಂಡಿತವಾಗಿ SSLC ರಿಸಲ್ಟು ಫಲಿತಾಂಶ ಉತ್ತಮವಾಗಿದೆ. ಹಾಗೆಯೇ ನಮ್ಮ ಪದವಿ ಪೂರ್ವ ಕಾಲೇಜುಗಳಲ್ಲೂ ಸಹ ದಾಖಲಾತಿ ಉತ್ತಮವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇಲಾಖೆಯೂ ಸಹ ಈಗಾಗಲೇ ಮಂಜೂರಾಗಿರುವಂಥ ವಿಭಾಗಕ್ಕೆ ಒಂದು 20 ಅಧಿಕವಾದಂಥ
ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳಲು ಅನುಮತಿಯನ್ನು ಸಹ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಎಲ್ಲ ಪ್ರಾಂಶುಪಾಲರುಗಳು ಸಹ ಅಧಿಕವಾದಂಥ ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಳ್ತಿದ್ದಾರೆ. ನಂತರ ಜ್ಞಾನ ಸಂಗಮ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸತೀಶ್ ಕುಮಾರ್ ಮಾತನಾಡಿ, ಕಾಲೇಜಿನ ಮಕ್ಕಳಿಗೆ ನೈತಿಕತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಕಲಿಸುವ ಅನಿವಾರ್ಯತೆ ಇದ್ದು, ಪ್ರಸ್ತುತ ಎಲೆಕ್ಟ್ರಾನಿಕ್ ಯುಗದಲ್ಲಿ ವಿದ್ಯಾರ್ಥಿಗಳು ಅನ್ಯ ವಿಚಾರಗಳತ್ತ ಆಕರ್ಷಿತರಾಗಿ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದರು. ಜ್ಞಾನ ಸಂಗಮ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರು ಕಾರ್ಯದರ್ಶಿಗಳು ಬಹಳ ಶ್ರಮ ಹಾಕಿದ್ದಾರೆ. ಕಾರ್ಯಕ್ರಮವನ್ನು ಡಾವಸ್ ಪೇಟೆಯಲ್ಲಿ ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರ ಆದೇಶ ಆಗಿತ್ತು. ಆ ಕಾರಣವಾಗಿ ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಉಪನ್ಯಾಸಕ ಬಂಧು ಮಿತ್ರರ ಪರವಾಗಿ ನಾವು ಒಂದು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿಕೊಂಡು ಯಶಸ್ವಿಗೊಳಿಸಿದ್ದೀವಿ ಅನ್ನುವಂಥದ್ದು ಭಾಳ ಖುಷಿಯಾಗ್ತದೆ. ಈ ಕಾರ್ಯಕ್ರಮ ನಿಮಿತ್ತವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ SST ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಭಾಗವಾಗಿದ್ವಲ್ಲ, ಅದು ಭಾಳ ಆದರ್ಶಪೂರ್ಣವಾದದ್ದು ಅಂತೇಳಿ ಭಾವಿಸ್ತೇನೆ. ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಕೂಡ ಭಾಳ ಖುಷಿಯಾಗಿ ಈ ಕಾರ್ಯಕ್ರಮ ಆಯೋಜನೆ ಭಾಳ ಅರ್ಥಪೂರ್ಣವಾಗಿ ವೈಭವಪೂರ್ಣವಾಗಿ ಮಾಡಬೇಕು ಅಂತೇಳಿ ಎರಡು ದಿನ ಹಗಲಿರುಳು ಶ್ರಮಪಟ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರ ಯಶಸ್ಸಿಗೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ. ಪ್ರಾಂಶುಪಾಲನಾಗಿ ನಾನು ಕೂಡ ಕೃತಜ್ಞತಾ ಪೂರ್ವಕವಾಗಿ ಕಾರ್ಯಕ್ರಮವನ್ನು ನೆನೆತೀನಿ ಸರ್. ಗ್ರಾಮೀಣ ವಿದ್ಯಾರ್ಥಿ ಮಾಡ್ಕೊಳ್ತಾರದು ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋದಾದರೆ, ಅನುದಾನಿತ ಮತ್ತು ಅನುದಾನ ರಹಿತ ಕಾಲೇಜುಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಈ ನಡೆ ನಮಗೆ ಸೂಚಿಸ್ತಾ ಇದೆ. ನಾವು ಬಹುಪಾಲು ಪ್ರೈವೇಟ್ ಕಾಲೇಜುಗಳಲ್ಲಿ ಲ್ಯಾಪ್ಟಾಪ್ ವಿತರಣೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಕೊಡಲಿಕ್ಕೆ ನಮಗೆ ಸಹಾಯ ಇಲ್ಲದಲೇ ಇರ್ಬೋದು. ಆದರೆ ನಮಗಿರುವ ಒಂದೇ ಅಸ್ತ್ರ ಉಪನ್ಯಾಸ, ಗುಣಮಟ್ಟದ ಉಪನ್ಯಾಸಕರನ್ನು ಬಳಸಿಕೊಂಡು ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ನಮಗೆ ಕಾಲೇಜಿನ ತರಗತಿ ಸಹಕಾರ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ಎವ್ರಿಡೇ ಅದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡಲಿಕ್ಕೆ ಟೈಮ್ ಟೇಬಲನ್ನು ಅರೇಂಜ್ ಮಾಡಿಕೊಂಡು ಅದಕ್ಕೆ ಪೂರಕವಾದ ಸಬಾರ್ಡಿನೇಟ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಬೋದು ಆ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಅವರನ್ನು ತಯಾರಿ ಮಾಡಲಿಕ್ಕೆ ನಾವು ಸಿದ್ಧ ಆಗಿದ್ದೇವೆ ಸರ್. ಸರ್, ನನ್ನ ಹೆಸರು ಡಾಕ್ಟರ್ ಸತೀಶ್ ಆರ್, ಪ್ರಾಂಶುಪಾಲರು, ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜು ಡಾಬಸ್. ಇನ್ನು ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಅನುಪಸ್ಥಿತಿಯಲ್ಲಿ ಸೋಂಪುರ ಪಂಚಾಯಿತಿ ಅಧ್ಯಕ್ಷ ಆರ್ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆಗೆ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ 26 SC ಹಾಗೂ ST ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪನಿರ್ದೇಶಕರಾದ ಆನಂದರಾಜ್, ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರಾದ ಸಂಘದ ನಿಕಟಪೂರ್ವ ಅಧ್ಯಕ್ಷ ಪ್ರಕಾಶ್, ಭಾರತ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಅಧ್ಯಕ್ಷೆ ಮಂಜುಳಾ, ಎಸ್ಸಿ ಜ್ಞಾನ ಸಂಗಮ ಕಾಲೇಜಿನ ಟ್ರಸ್ಟ್ಗಳಾದ ಪೂರ್ಣಿಮಾ, ಸುಗ್ಗರಾಜು ಸೇರಿದಂತೆ ಜಿಲ್ಲೆಯ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು, ಮಕ್ಕಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಅಂಗನವಾಡಿ ಕಾರ್ಯಕರ್ತೆಯ ಕತ್ತು ಸೀಳಿ ಬರ್ಬರ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಾಯನಹಳ್ಳಿಯಲ್ಲಿ ನಡೆದಿದೆ. ಕ್ರೂರವಾಗಿ ಕೊಲೆ ಮಾಡಿ ಬೀರು ಮುರಿದು ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಚೊಕ್ಕನಹಳ್ಳಿಯಲ್ಲಿ ಗ್ರಾಮದ ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿಕೊಂಡಿದ್ದ ಸುಮಾರು 40 ವರ್ಷದ ವೆಂಕಟ ಲಕ್ಷ್ಮಮ್ಮ ಮೃತ ದುರ್ದೈವಿಯಾಗಿದ್ದು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಇನ್ನು ಬರ್ಬರವಾಗಿ ಕೊಲೆಯಾದ ಕಾರಣ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ದೂರು ದಾಖಲಿಸಿಕೊಂಡು ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಮ್ಯಾನ್ ಜಿಲ್ಲಾ ಎಸ್ಪಿ ಡಿಎಲ್ ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಎಸ್ಪಿ ಡಿಎಲ್ ನಾಗೇಶ್, ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಲಾಗುವುದು ಎಂದು ತಿಳಿಸಿದರು. ಹುರುಗೂರ್ ಕಾಲೇಜಿನಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣ ಏನಿತ್ತು, ಆ ಆತ್ಮಹತ್ಯೆ ಪ್ರಕರಣದಲ್ಲಿ ನಾವು 306 IPC ಅಡಿಯಲ್ಲಿ ಆಕೆಯ ಸುಸೈಡ್ ನೋಟ್ ಆಧಾರದ ಮೇಲೆ 306 IPC ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ದು. ಅದರಲ್ಲಿ ಒಂದು ಮೊಬೈಲ್ ನಂಬರ್ನ ಕೂಡ ಆಕೆ ನಮೂದಿಸಿ ಇಟ್ಟಿರ್ತೀವಿ. ಅದರ ಆಧಾರದ ಮೇಲೆ
ಒಬ್ಬ ಹೈದರಾಬಾದಿಂದ ಒಬ್ಬ ಯುವಕನ ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ದೀವಿ. ಸೊ ಆತ ಈ ಹುಡುಗಿಗೆ ಪರಿಚಯ ಆಗಿತ್ತು, ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯ ಆಗಿದೆ ಅಂತ ತಿಳಿದು ಬಂದಿದೆ. ಸೊ ಈತನನ್ನು ಈಗ ನಾವು ಪ್ರಶ್ನೆ ಮಾಡಿ ಸೊ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದು ನಮ್ಮ ಇಂಟ್ರಾಗೇಷನ್ ಮುಖಾಂತರ ತಿಳಿದು ಬರ್ತೀವಿ. ಆ ಥರದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಈಗ ನಾವು ತಾವು ಹೇಳ್ತಾ ಇದ್ದೀರಿ ಯಾವುದು ಅಂತ ನೀವೇನಾದರೂ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಯು ಡಿ ಆರ್ ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಕ್ಸಿಡೆಂಟ್ ಕೇಸ್ ಇದ್ದರೆ ಆಕ್ಸಿಡೆಂಟ್ ಕೇಸೇ ಆಗುತ್ತೆ. ತಾವು ಯಾವುದಾದ್ರೂ ಆ ಥರದ್ದು ತಂದರೆ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಈಗ ಹಳೇದು ಕೂಡ ಇದ್ದರೆ ನಾವು ಪರಿಶೀಲನೆ ಮಾಡ್ತೀವಿ. ಸ್ಪಾಟ್ಗೆಲ್ಲ ವಿಸಿಟ್ ಮಾಡಿದ್ದೀನಿ. ಸೊ ಅದನ್ನು ಈಗ ನಮ್ಮ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೀನಿ ಅದ್ರ ಬಗ್ಗೆ. ಆದಷ್ಟು ಬೇಗ ನಾವು ಅದನ್ನು ಯಾರು ಹಂತದ್ರು ಅನ್ನೋದನ್ನು ಆದಷ್ಟು ಬೇಗ ಪತ್ತೆ ಮಾಡ್ತೀವಿ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಾನೂನಿನ ಅನ್ವಯ 5 ವರ್ಷಕ್ಕೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು. ವೇತನ ಇತರೆ ಸೌಲಭ್ಯಗಳನ್ನು ನೀಡದ ಕುರಿತು ಪರಿಶೀಲನೆ ನಡೆಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ನೂರಾರು ಗ್ರಾಮ ಪಂಚಾಯಿತಿ ನೌಕರರು ಕನಿಷ್ಠ ವೇತನ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪಾಪಣ್ಣ ಮಾತನಾಡಿ, ಕಾನೂನಿನ ಅನ್ವಯ 5 ವರ್ಷಕ್ಕೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು. ಸರ್ಕಾರದ ಆದೇಶದಂತೆ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕನಿಷ್ಠ ವೇತನ, ಸಕಾಲಕ್ಕೆ ವೇತನ ಮತ್ತು ಇತರೆ ಸೌಲಭ್ಯಗಳನ್ನು ನೀಡದ ಕುರಿತು ಪರಿಶೀಲನೆ ನಡೆಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದರು. ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಇವತ್ತು 5 ವರ್ಷಕ್ಕೆ ಒಂದು ಸಾರಿ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಇದೆ. ಇವತ್ತು 2014 ಕೂಡ ಇದುವರೆಗೂ ಕೂಡ ಯಾವುದೇ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸರ್ಕಾರಕ್ಕೆ. ಅದೇ ರೀತಿಯಾಗಿ ಇವತ್ತು ಏನು ಬಾಕಿ ವೇತನ ಇದೆ, ಬಾಕಿ ವೇತನವನ್ನು ಇವತ್ತು ಕೊಡ್ತಾ ಇಲ್ಲ, ಅದನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನಿವತ್ತು ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿರ್ತಕ್ಕಂಥ ಕಾರಣದಿಂದ ಇವತ್ತು ಬೆಲೆ ಏರಿಕೆಗೆ ತಕ್ಕಂಥ ರೀತಿಯಲ್ಲಿ ನೌಕರರಿಗೆ ವೇತನವನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಏನು ನಮ್ಮ ಸಂಘ ಏನಿದೆ, ನಮ್ಮ ಸಂಘ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದೆ. ಬಿಲ್ ಕಲೆಕ್ಟರ್ಗಳಿಗೆ 38,000 ಕೊಡಬೇಕು. ನಂತರ ಸ್ಥಳಕ್ಕೆ ಎಡಿಸಿ ಅಮರೇಶ್ ಭೇಟಿ ನೀಡಿ ಪ್ರತಿಭಟನಾ ನಿರತರ ಅಹವಾಲುಗಳನ್ನು ಕೇಳಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಪಡೆದರು. ಇನ್ನು ಪ್ರತಿಭಟನೆಯಲ್ಲಿ ಲಕ್ಷ್ಮೀದೇವಮ್ಮ, ತಾಲೂಕು ಅಧ್ಯಕ್ಷ ವೆಂಕಟೇಶ್, ಆರ್ಎನ್ ರಾಜು, ಅಶ್ವಥ್, ಶ್ರೀನಿವಾಸ್, ಶಂಕರಪ್ಪ, ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಂಗಳವಾರ ಕೊಲೆಯಾದ ಅಂಗನವಾಡಿ ಕಾರ್ಯಕರ್ತೆ ವೆಂಕಟಲಕ್ಷ್ಮಮ್ಮ ಕೊಲೆಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಚಿಂತಾಮಣಿಯಲ್ಲಿ ಸಿಐಟಿಯು ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ವೆಂಕಟಲಕ್ಷ್ಮಮ್ಮನವರನ್ನ ತನ್ನ ಸ್ವಗೃಹದಲ್ಲೇ ಹಾಡು ಹಗಲೇ ಕೊಲೆ ಮಾಡಲಾಗಿತ್ತು. ಈ ಕೊಲೆ ವಿಚಾರವಾಗಿ ಆಕ್ರೋಶಗೊಂಡ ಸಿಐಟಿಯು ಸಂಘಟನೆಯು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರರ ಕೊಠಡಿ ಮುಂದೆ ಪ್ರತಿಭಟನೆ ಮಾಡಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು. ಮನೇಲಿ ಬಂದು ಮರ್ಡರ್ ಮಾಡ್ತಾರೆ ಅಂದ್ರೆ ಇನ್ನು ಬೇರೆ ಕಡೆ ಹೆಂಗ್ ಹೆಣ್ಮಕ್ಳು ಕೆಲಸ ಮಾಡಕ್ಕಾಗುತ್ತೆ? ರಕ್ಷಣೆ ಬೇಡವಾ? ಈ ತರ ತುಂಬಾ ಅನ್ಯಾಯ ಆಗ್ತಾ ಇದೆ. ಅದನ್ನ ಇನ್ ಮುಂದೆ ಇನ್ ಹೆಣ್ಮಕ್ಳಿಗಾದ್ರೂ ಭಯ, ಗಂಡು ಈ ತರ ಮರ್ಡರ್ ಮಾಡ್ತಾರಲ್ಲ ಅಂತ ಅವ್ರಿಗೆ ಯಾವತ್ತೂ ಈ ತರ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಾರ್ದು. ಈ ತರ ತೊಂದರೆ ಆಗ್ಬಾರ್ದು. ಇನ್ ಮುಂದೆ ಎಲ್ಲ ಈ ತರ ಮಾಡೋರ್ಗೆ ಭಯ ಬರ್ಬೇಕು, ಸರಿಯಾದ ತನಿಖೆ ಆಗ್ಬೇಕು. ಹೆಣ್ಮಕ್ಳು ಹೆಂಗ್ ಓಡಾಡೋದು, ಹೆಂಗ್ ಕೆಲಸ ಮಾಡೋದು? ಈಗ ಮನೆ ಮನೆಗೂ ಹೋಗ್ತೀವಿ, ಮನೆ ಸಿಕ್ಸ್ ಆಗ್ಬೇಕು. ಇನ್ನು ಮುಂದೆ ಮಾಡಬಾರ್ದು ಆತರ. ಹೆಣ್ಮಕ್ಳು ಏನು ಅವನು ಒಡವೆ ಕಿತ್ಕೊಳ್ಳೋದಲ್ದ ಕಚ್ಚಿ ಆತರ ದಾಡವಾಗಿ ಕೊಯ್ದು ಕತ್ತುಕೊಳ್ಳೋಷ್ಟು ಏನ್ ಮಾಡಿದ್ರು? ಯಾವ ತರ ಯಾಕೆ ಆತರ ಮಾಡ್ಬೇಕು? ಹೆಣ್ಮಕ್ಳಿಗೆ ಏನ್ ಹಕ್ಕಿದೆ ಅಂತ ಅವ್ರು ಮಾಡ್ತಾರೆ?
ಇನ್ನು ಈ ವೇಳೆ ಪ್ರತಿಭಟನಾಕಾರರು ಮಾತನಾಡಿ, ಇದುವರೆಗೂ ತಾಲೂಕಿನಲ್ಲಿ 4 ಅಂಗನವಾಡಿ ಕಾರ್ಯಕರ್ತೆಯರ ಕೊಲೆಯಾಗಿದ್ದು ಇದುವರೆಗೂ ಯಾವುದೇ ನ್ಯಾಯ ದೊರಕುತ್ತಿಲ್ಲ. ಆದ್ದರಿಂದ ಮಂಗಳವಾರ ಹಾಡು ಹಗಲೇ ವೆಂಕಟ ಲಕ್ಷ್ಮಣನವರನ್ನ ಕೊಲೆ ಮಾಡಿರುವ ಆರೋಪಿಗಳನ್ನ ಬಂಧಿಸುವಂತೆ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯುನ ಎಲ್ಲಾ ಕಾರ್ಯಕರ್ತರು ಹಾಜರಿದ್ದರು. ಅದರಲ್ಲಿ ಈ ವೆಂಕಟಲಕ್ಷ್ಮಿ ಕೊಲೆ ತುಂಬಾ ದಾರುಣವಾದ, ಇಂಥ ದಾರುಣವಾದ ಕೊಲೆ ಮಾಡ್ಬೇಕಾದ್ರೆ ಹಿಂದಗಡೆ ಇರುವಂತ ಯಾರು ದುಷ್ಕರ್ಮಿಗಿದ್ದಾರೆ, ಯಾರು ನಮ್ಮ ಅಂಗನವಾಡಿ ವರ್ಕರ್ಗೆ ಈ ರೀತಿ ಇದ್ ಮಾಡ್ತಿದ್ದಾರೆ, ಅವರನ್ನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರು ಈ ತರ ಕೊಲೆ ಮಾಡ್ತಿದ್ದಾರೆ ಅವರಿಗೆ ಇನ್ನು ಮುಂದೆ ಕೊಲೆ ಆಗದಂತೆ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ಬೇಕೆಂದು ಈ ಚಿಂತಾಮಣಿ ತಾಲೂಕಿಂದ ಎಷ್ಟೊಂದು ಜನರು ಬೇರೆ ಹಳ್ಳಿಗಾಡಿಗೆಲ್ಲ ಹೋಗಿ ಜೀವನ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಅಂಗನವಾಡಿ ವರ್ಕರು ಒಂದ್ ಚೆನ್ನಾಗಿ ಬದುಕೋದ್ರಲ್ಲಿ ಇಲ್ಲ, ನಾವೊಂದು ಕೆಲಸ ಮಾಡಿ ಈ ಪುರುಷ ಸಮಾಜದಲ್ಲಿ ಮಹಿಳೆಯರು ಸಂಪಾದನೆ ಮಾಡಿ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಪುನೀತ್ ಫೌಂಡೇಶನ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ, ಊಟದ ತಟ್ಟೆ, ಲೋಟ, ಸ್ಟ್ಯಾಂಡ್ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಡಾಕ್ಟರ್ ಪುನೀತ್ ಫೌಂಡೇಶನ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ, ಊಟದ ತಟ್ಟೆ, ಲೋಟ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ ಎಸ್ಬಿಐ ಜೀವ ವಿಮೆ ವ್ಯವಸ್ಥಾಪಕ ವೇಣುಗೋಪಾಲ್ ಮಾತನಾಡಿ, ಪುನೀತ್ ಫೌಂಡೇಶನ್ ವತಿಯಿಂದ ಸಮಾಜ ಸೇವೆ ಮಾಡುತ್ತಿರುವುದು ಬಹಳ ಸಂತೋಷ. ಸಹಾಯ ಮಾಡುವ ಕೈಗಳು ಯಾರಿಗೂ ಬರುವುದಿಲ್ಲ, ಇವರು ಸಹಾಯ ಮಾಡುತ್ತಿರುವುದು ಬಹಳ ಖುಷಿಯ ಸಂಗತಿ. ಹಾಗೂ ಸಹಾಯ ಮಾಡುವವರು ದೇವರ ಸಮಾನ, ಅವರ ದೇವರ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಿದ್ದಾರೆ. ಹಾಗೆ ಮುಂದಿನ ದಿನದಲ್ಲಿ ಯುವಕರು ಕೂಡ ಇದನ್ನು ಮೈಗೂಡಿಸಿಕೊಂಡು ನೀವು ಸಹ ಸಹಾಯ ಮಾಡುವ ಕೆಲಸಗಳನ್ನು ಮಾಡಬೇಕು ಎಂದು ತಿಳಿಸಿದರು. ಗ್ರೂಪ್ ಅವರ್ ನಮಗೆ ಶುಭಾಶಯಗಳು. ಓಕೆ, ಸೊ ಇವತ್ತು ನಾನು ಅಂದ್ಕೊಂಡಿಲ್ಲ ಇಲ್ಲಿಗೆ ಬರ್ತೀನಿ, ಇಲ್ಲಿ ಇಲ್ಲಿ ಕುತ್ಕೊಂತೀನಿ ಅನ್ನೋದು. ಸೊ ಇವತ್ತು ನಿನ್ನೆ ನಮ್ಮ ಹರೀಶ್ ಅವರು ಫೋನ್ ಮಾಡಿ ಸರ್ ಹಿಂಗೆ ಬರಬೇಕಂತ ಹೇಳಿದರು. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಯಿತಾ? ಈ ಸರ್ವಿಸ್ ಓರಿಯೆಂಟೇಷನ್ ಇದೆಯಲ್ಲ, ಪುನೀತ್ ಫೌಂಡೇಶನ್ ಪರವಾಗಿ ಇದನ್ನು ಈ ಸರ್ವಿಸ್ ಮಾಡ್ತಾಯಿದ್ದಲ್ಲ, ಈ ಸರ್ವಿಸ್ ಅನ್ನೋದನ್ನು ಚಿಕ್ಕ ಮಕ್ಕಳಿದ್ದ ಅದನ್ನು ಮೈಂಡಲ್ಲಿ ಬಂದುಬಿಡಬೇಕು, ಆಯಿತಾ? ಸೊ ಈ ಸರ್ವಿಸ್ ಅನ್ನೋದು ಎಷ್ಟು ಪವರ್ಫುಲ್ ಅಂದರೆ, ಒಂದು ಪ್ರಾವರ್ಬ್ ಇದೆ, ಪ್ರೇಯಿಂಗ್ ಲಿಪ್ಸ್ ಆರ್ ಬೆಟರ್ ದ್ಯಾನ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ. ನಾವು ಈ ತುಟಿಯಲ್ಲಿ ಭಜನೆ ಮಾಡ್ತೀವಲ್ಲ, ಅದಕ್ಕಿಂತ ಪವರ್ಫುಲ್ಲು ಹೆಲ್ಪಿಂಗ್ ಹ್ಯಾಂಡ್ಸ್. ಈ ಹೆಲ್ಪ್ ಮಾಡ್ತೀವೋ ಈ ಕೈಯಲ್ಲಿ, ಅದು ದೇ ಆರ್ ವೆರಿ ಪವರ್ಫುಲ್ ದ್ಯಾನ್ ಭಜನೆ ಮಾಡ್ತೀವಲ್ಲ. ಸ್ವಲ್ಪ ಕನ್ನಡದಲ್ಲಿ ನಾನು ಕನ್ನಡದಲ್ಲಿ ಏನಾದರೂ ವರ್ಡ್ಸ್ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ, ಓಕೆ? ಬಟ್ ಐ ಕ್ಯಾನ್ ಸ್ಪೀಕ್, ಅದೇನು ತೊಂದರೆ ಇಲ್ಲ, ಓಕೆ? ಸೊ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆಯಿತಾ? ಸೊ ದೇವರು ಪೂಜೆ ಮಾಡ್ತೀವಿ, ಸೊ ದಟ್ ಈಸ್ ಅವರ್ ಕಲ್ಚರ್, ನಾವು ಅದನ್ನು ಅಳವಡಿಸ್ಬೇಕು. ಬಟ್ ಒಂದು ವಿಷಯ, ನಮಗೆ ದೇವರು ಎಲ್ಲಿ ಕಾಣ್ತಾನೆ ಅಂದರೆ ಇಲ್ಲಿ ಕಾಣ್ತಾನೆ, ಇಲ್ಲಿ ಸರ್ವಿಸಲ್ಲಿ. ಇವಾಗ ಹರೀಶ್ ಅವ್ರು ಹೇಳಿದ್ರು, ಅವ್ರು ಈ ಇದು ಮಾಡ್ತಿದ್ದಾರಲ್ಲ, ಈ ಬುಕ್ಸ್ ಡಿಸ್ಟ್ರಿಬ್ಯೂಷನ್, ಬ್ಯಾಗ್ ಡಿಸ್ಟ್ರಿಬ್ಯೂಷನ್, ಏನೇ ಆಗಲಿ ಸರ್ವಿಸ್, ಅದಕ್ಕೆ ಎಷ್ಟು ಕೋಟಿ ಕೊಟ್ಟರು ಕೂಡ ಅದು ಕಡಿಮೆ. ಅಂದರೆ ನಾನು ಒಂದು ವಿಷಯ ಹೇಳ್ತೀನಿ, ನಮ್ಮ ಮಕ್ಕಳಿಗೆ, ನಮ್ಮ ಸರ್ಕಲಲ್ಲಿ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ರಿಲೇಷನ್ಸಲ್ಲಿ ಈ ಸರ್ವಿಸ್ ಮೈಂಡ್ ಅನ್ನೋದು ಒಂದು ಸ್ವಲ್ಪ ಕ್ರಿಯೇಟ್ ಮಾಡಿದ್ರು. ನೀವು ಏನೋ ಸ್ವಲ್ಪ ಸರ್ವಿಸ್ ಮಾಡ್ತೀರ, ಆಪೋಸಿಟ್ ಪರ್ಸನ್ನಲ್ಲಿ ನೀವು ಸ್ಮೈಲ್ ನೋಡಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಸೊ ಇಷ್ಟು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಇನ್ನು ಇದೇ ವೇಳೆ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಊಟದ ತಟ್ಟೆ, ಲೋಟ ಮತ್ತು ಬ್ಯಾಗ್ ವಿತರಣೆ ಮಾಡಿದರು. ಈ ವಿತರಣಾ ಕಾರ್ಯಕ್ರಮದಲ್ಲಿ ಜೈನ್ ಆಸ್ಪತ್ರೆಯ ಆಡಳಿತಾಧಿಕಾರಿ ರಾಕೇಶ್, ತ್ರಿವೇಣಿ, ಪುನೀತ್ ಫೌಂಡೇಶನ್ ವ್ಯವಸ್ಥಾಪಕ ಅಶ್ವತ್ಥಪ್ಪ, ಹರೀಶ್, ರವಿಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದಲ್ಲಿ ಅವನ್ ಬಿಟ್ ಇವನ್ ಬಿಟ್ ಅವನ್ಯಾರು ಎಂಬಂತಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದಾಗದ ಸುಧಾಕರ್ ಮತ್ತು ಕೆಎಚ್ ಮುನಿಯಪ್ಪ ಬೆಂಬಲಿಗರು. ಮಾಜಿ ಕಾಂಗ್ರೆಸ್ ಸಂಸದ ಕೆಎಚ್ ಮುನಿಯಪ್ಪನನ್ನು ಕೈಬಿಟ್ಟು ರಮೇಶ್ ಕುಮಾರ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮುಖಾಂತರ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಚಿಂತಾಮಣಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಮುಳಬಾಗಿಲು ಶಾಸಕ ಕೊತ್ತೂರು ಮಂಜುನಾಥ್ ಸೇರ್ಪಡೆಯಾಗಿದ್ದಾರೆ.
ಇದರಿಂದ ಕೆಎಚ್ ಮುನಿಯಪ್ಪ ಕೆರಳಿ ಕೆಂಡವಾಗಿದ್ರು. ನಾನು ಮೂಲ ಕಾಂಗ್ರೆಸ್ಸಿಗ, ನನ್ನ ಬಿಟ್ಟು ಇವರೆಲ್ಲ ಕಾಂಗ್ರೆಸ್ಗೆ ಹೇಗೆ ಸೇರಿದ್ರು ಎಂದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡಕಾರಿದ್ರು. ಇದನ್ನು ಇತ್ಯರ್ಥ ಮಾಡಲು ಒಂದು ತಿಂಗಳು ಗಡುವು ಸಹ ಕೊಟ್ಟಿದ್ರು. ಆದರೆ ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಕೆಎಚ್ ಮುನಿಯಪ್ಪ ಬೆಂಬಲಿತ ಸದಸ್ಯರೊಬ್ಬರು ಸಚಿವ ಡಾ ಕೆ ಸುಧಾಕರ್ ಸಂಬಂಧಿಗೆ ಮತ ಹಾಕಿ ಜೆಡಿಎಸ್ ಮತ್ತು ಬಿಜೆಪಿಯೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ಅಂತ ಬೊಬ್ಬೆ ಹೊಡೆಯುವ ಕೆಎಚ್ ಮುನಿಯಪ್ಪ ಒಳಗೊಳಗೆ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಲು ಪ್ಲಾನ್ ಮಾಡಿದ್ದಾರೆ ಎಂದು ಕಾಂಗ್ರೆಸ್ಸಿನ ಮಾಜಿ ಶಾಸಕ ಡಾ ಎಂ ಸುಧಾಕರ್ ಬೆಂಬಲಿತ ಸದಸ್ಯರು ಆರೋಪಿಸಿದ್ದಾರೆ. ನಾವು ಕೋನಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೊಕ್ಕಳ್ಳಿಯಿಂದ ಆಯ್ಕೆಯಾಗಿರ್ತಕ್ಕಂತ ಸದಸ್ಯರು. ಇಂದಿನ ಚುನಾವಣೆಯಲ್ಲಿ ನಾವು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದೆವು. ನಮ್ಮ ಸುಧಾಕರ್ ಬಣ ಏನಿತ್ತು, ನಾವು 6 ಜನ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀವಿ. ನಮಗೆ 6 ಮತನೂ ಬಿದ್ದಿದೆ. ನಮ್ಮಲ್ಲಿ ಒಬ್ಬರು ಗೈರಾಜರಾಗಿದ್ದರು, ಕಾರಣಾಂತರಗಳಿಂದ ಅವರು ಮತ ಹೋಗಬೇಕಾಯಿತು, ಹೋಗಿದ್ದಾರೆ. ಆ ಒಂದು ಓಟು ನಮಗೆ ಬರಲಿಲ್ಲ. ಇನ್ನು ಈ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಈಗ ನಮ್ಮ ಪ್ರತಿಸ್ಪರ್ಧಿ ಅವರು BJP 2 ದಿವಸ ಓಡಾಡ್ತಾರೆ. ಆಮೇಲೆ ಒಂದು ನಿಷ್ಠಾವಂತ ಕಾಂಗ್ರೆಸ್ ಅವರಿತ್ತು, ನಮಗೂ ಎಲ್ಲ ಒಂದು ಕಡೆ ನಾವು ಕಾಂಗ್ರೆಸ್ ಸೇರ್ಪಡೆ ಆಗಿದ್ವಿ ಸುಧಾಕರ್ ಅವರು, ನಮ್ಗೆ ಆ ಒಂದು ಮತ ಬರ್ತದೆ ಅಂತ ನಂಬಿಕೆ ಇತ್ತು. ಅದು ಇವತ್ತು ಹುಸಿಯಾಗಿದೆ. ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ ರಾಜಕೀಯ ಏನಾಗಿದೆ, ಸುಧಾಕರ್ ವರ್ಸಸ್ ಆಲ್ ಪಾರ್ಟೀಸ್, ಯಾವುದೇ ಕಾರಣಕ್ಕೂ ಸುಧಾಕರ್ ಬರಬಾರ್ದು ವಿಚಾರ ಇಷ್ಟೇ. ಅವ್ರು ಬಂದರೆ ಅಭಿವೃದ್ಧಿ ಆಗ್ತದೆ, ಕೆಲವು ಭ್ರಷ್ಟಾಚಾರಗಳಿಗೆ ಕಡಿವಾಣ ಆಗುತ್ತೆ, ಅದನ್ನೆಲ್ಲ ತಪ್ಪಿಸೋದಕ್ಕೆ ಈ ಎಲ್ಲ ಉನ್ನಾರಗಳು ನಡೀತಾನೆ ಇದೆ. ಇನ್ನೂ ಎಷ್ಟು ದಿವಸ ನಡೀತದೆ? ಒಟ್ಟಿನಲ್ಲಿ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ನಡುವಿನ ಮುಸುಕಿನ ಗುದ್ದಾಟ ಇಲ್ಲಿಗೆ ಮುಗಿಯುವ ಹಾಗೆ ಕಾಣ್ತಿಲ್ಲ. ಗ್ರಾಮ ಪಂಚಾಯತಿ ಕೋನಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾಯಕಿಯಾಗಿ ಜಯಭೇರಿ ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ನಮ್ಮ ಜೆಡಿಎಸ್ ಪಕ್ಷದ ಹೆಸರು ನಮ್ಮ ಜೆ.ಕೆ. ಕೃಷ್ಣಾರೆಡ್ಡಿ ಅವರಿಗೆ ಮತ್ತು ನಮ್ಮ ಕೆಎಚ್ ಮುನಿಯಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ 7 ಮತಗಳು, 6 ಮತಗಳು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೋಲಾರದಲ್ಲಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನಿಗದಿ. ಗ್ರಾಚ್ಯುಟಿ, ತುಟಿ ಭತ್ಯೆ ಮತ್ತು ಬಾಕಿ ಉಳಿಸಿಕೊಂಡಿರುವ ವೇತನದ ಬಿಡುಗಡೆ ಹಾಗೂ ನಿವೃತ್ತಿಯಾದ ನೌಕರರಿಗೆ ಉಪಧನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಸಿಐಟಿಯು ನೇತೃತ್ವದ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಕೋಲಾರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಗುಮಸ್ತರಿಂದ ಕಾರ್ಯದರ್ಶಿ ಗ್ರೇಡ್ 2 ಮತ್ತು ಲೆಕ್ಕ ಸಹಾಯಕ ಹುದ್ದೆಗೆ ನೀಡಲಾಗಿದ್ದ ಬಡ್ತಿ ಆದೇಶವನ್ನು ಆರ್ಥಿಕ ಒಪ್ಪಿಗೆ ಇದ್ದರೂ ದುರುದ್ದೇಶದಿಂದ ಹಿಂಪಡೆಯಲಾಗಿದೆ, ತಕ್ಷಣ ಬಡ್ತಿ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆಯ ಜಿಲ್ಲಾ ಗೌರವ ಅಧ್ಯಕ್ಷ ಗಾಂಧಿನಗರ ನಾರಾಯಣಸ್ವಾಮಿ, ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಮರನಾರಾಯಣ, ಮುಖಂಡರಾದ ಕೇಶವರಾವ್, ವೆಂಕಟರಾಮೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.